ಎಲ್ಲ ಎಲ್ಲ ಹಾನಿಗಳಿಗೆ ಅಂಬರಿ ತಗೊಳಕಾಗಲ್ಲ ಅದರದ್ದು ಆಯಕಟ್ಟು ಭುಜಕಟ್ಟು ಇರುತ್ತಲ್ಲ ಅದು ಸಮತಡ್ಡಾಗಿರಬೇಕು ಧನಂಜನಿಗೆ ಇವ ಲಕ್ಷ್ಮಿನ ಖುಷಿಯಾಗಿದೆ ಅದ್ರ ಜೊತೆಯಲ್ಲಿ ಇರ್ತಾಯಿದ್ದೆ ಅಷ್ಟೊತ್ತಿಗೆ ಯಾವಾಗ ಎಂಟರ್ ಎಂಟ್ರಾದನು ಅವನ ಸ್ಮಾರ್ಟ್ನೆಸ್ಸು ಏನೋ ಗೊತ್ತಿಲ್ಲ ಅದು ನೋಡಿ ಆದಮೇಲೆ ಇವನು ಲಕ್ಷ್ಮಿ ಜೊತೆ ಇಲ್ಲಿಗೆ ಸ್ಟಾರ್ಟ್ ಮಾಡಿದೆ ಒಂದು ಎರಡೆರಡು ವರ್ಷ ಆದಮೇಲೆ ಮತ್ತೆ ಲಕ್ಷ್ಮಿನ ಕರ್ಕೊಂಡು ಬಂದಾಗ ಯಾರಿಗೂ ಕೂಡ ಗೊತ್ತಾಗಲಿಲ್ಲ ತಾಲೀಮ್ ತಾಲೀಮು ಕುಶಾಲ ತುಪ್ಪ ಆಯಿತು ಇದಾಯಿತು ಅದಲ್ಲೇ ಮರಿ ಹಾಕಿದೆ ಅದು ಅದು ಅರಮನೆಯಲ್ಲಿ ಹೆರಿಗೆ ಆಗಿರೋದು ಗಂಡು ಯಾವುದೇ ಕಾರಣಕ್ಕೂ ಗಂಡು ಮರಿಗಳನ್ನು ಪ್ರೀತಿ ಮಾಡಲ್ಲ ಸಾರಿನೂ ಅಲ್ಲಿ ಬಂದಾಗ ಅದರದೇ ಮರಿಗಳು ತಾಯಿ ಜೊತೆ ಇದ್ದರೆ ಅದು ಕಚ್ಚಿ ಕೊಂದುಬಿಡ್ತವೆ ಅದನ್ನು ಅದರದೇ ಮರಿ ಆದರೂ ಕೂಡ ಕೊಂದುಬಿಡ್ತೇವೆ ಸಹಿಸ್ಕೊಳ್ಳಲ್ಲ ಆ ಗಂಡು ಅಪ್ಪನ ಜೊತೆ ಮರಿಗಳಿರುತ್ತೆ ಸಾಧ್ಯನೇ ಇಲ್ಲ ಅದು ಇಡೀ ಎಲ್ಲೂ ಕೂಡ ಹುಲಿ ಪ್ರಪಂಚದಲ್ಲಿ ತಂದೆ ಮಕ್ಕಳನ್ನ ನೋಡ್ಕೊಳ್ಳೋ ಅಂಥದ್ದು ಎಲ್ಲೂ ಇಲ್ಲ ಮೊನ್ನೆ ಮೊನ್ನೆಯಾಗಿ ಅಶ್ವತ್ಮ ಸುತ್ತಿರೋದು ನಿಮ್ಗೆ ಗೊತ್ತಿರ್ಬೋದು ಎಂಥ ಆನೆ ಅಂದರೆ ನಾವು ಸುಂದರ ಹಂಗ ಅಂತ ಹೆಸರಿಟ್ಟಿದ್ವಿ ನಾನು ಅದನ್ನು ಬರೋಗೆಲೂ ಕೂಡ ಸುಂದರ ಹಂಗ ಅಂತ ಹೆಸರಿಟ್ಟಿದ್ವಿ ಯಾವ ರೀತಿ ನಾವು ಮನುಷ್ಯರು ಕೂಡ ಕೆಲವರು ತುಂಬ ಸ್ಮಾರ್ಟ್ ಆಗಿರ್ತಾರೋ ತುಂಬ ಸ್ಮಾರ್ಟ್ ಆನೆಗಳಲ್ಲಿ ಅಶ್ವತ್ಥ ಕೂಡ ಒಂದು ತುಂಬ ಚಿಕ್ಕದದು ಚಿಕ್ಕ ಏಜ್ ಅದು ಅದು ಎಷ್ಟು ಗಟ್ಟಿಮುಟ್ಟಾಗಿದೆ ಅಂದರೆ ಮತ್ತು ಅದರದ್ದು ಬಾಡಿ ಸ್ಟ್ರಕ್ಚರ್ ಇದೆಯಲ್ಲ ಅದೇ ಒಂಥರ ಖುಷಿ ಅದು ನೋಡಲಿಕ್ಕೆ ಅದನ್ನು ಎರಡು ವರ್ಷ ದಸರಾಕ್ಕೆ ಕರ್ಕೊಂಡು ಬಂದಿರ್ತಾರೆ ಆ ದಸರಾದಲ್ಲಿ ಅದಕ್ಕೆ ತಾಲೀಮ್ ಮಾಡಿರ್ತಾರೆ ಆದರೆ ದಸರಾ ಜಂಬೂ ಸವರಿಯಲ್ಲಿ ಸ್ಟಾರ್ಟಿಂಗಲ್ಲಿ ಯಾವ ಕರ್ಕೊಂಡು ಹೋಗಲ್ಲ ಅದು ಟ್ರೈನಿಂಗ್ ಮಾಡಿ ಎಲ್ಲ ಅಬ್ಸರ್ವ್ ಮಾಡ್ಲಿಕ್ಕೆ ಬಿಡ್ತಾರೆ ಅಲ್ಲಿ ಆಫೀಸರ್ಗಳು ಏನು ಹೇಳ್ತಾರೆ ಅಂದರೆ ಮಾವುತರು ಏನು ಹೇಳ್ತಾರೆ ಅಂದರೆ ನೆಕ್ಸ್ಟು ಅಭಿಮನ್ಯು ಅಥವಾ ಇನ್ನೊಂದು ಸ್ವಲ್ಪ ಕ ವರ್ಷ ಕಳೆದ ಮೇಲೆ ಅಂಬಾರಿ ಅವರಲಿಕ್ಕೆ ಸೂಕ್ತ ಅನೇ ಇದ್ದರೆ ಅದು ಅಶ್ವತ್ಥಮ್ಮ ಅಂತ ಯಾಕಂದರೆ ಅದು ಬಾಡಿ ಹೇಗಿದೆ ಎಲ್ಲ ಈಗ ಎಲ್ಲ ಆನೆಗಳಿಗೆ ಅಂಬರಿ ತಗೊಳಕಾಗಲ್ಲ ಅದರದ್ದು ಆಯಕಟ್ಟು ಭುಜಕಟ್ಟು ಇರುತ್ತಲ್ಲ ಅದು ಸಮತಟ್ಟಾಗಿರಬೇಕು ಅಂಬರಿ ನಾವು ಕುರಿಸ್ದಾಗ ಅದು ನಿಲ್ಕು ನಿ ನಿಲ್ಲಬೇಕದು ಮತ್ತು ಅದಕ್ಕೆ ಅಷ್ಟು ತಾ ತಾಕತ್ತು ಕೂಡ ಇರಬೇಕು ಅದು ಅಂಥ ಆನೆಗಳನ್ನ ಮಾತ್ರ ಸೆಲೆಕ್ಟ್ ಮಾಡ್ತಾರೆ ಈ ಅಶ್ವತ್ತಮ್ಮವನ್ನು ಅವರು ಗುರ್ತು ಮಾಡಿರ್ತಾರೆ ಅದು ಸಾಮಾನ್ಯ ಬಿಡಿ ಅದರಲ್ಲಿ ವಿಶೇಷತೆ ಏನಿಲ್ಲ ಅಶ್ವತ್ತಮ್ಮ ನನಗೆ ಯಾಕೆ ತುಂಬ ಕಾಡಿದು ಅಂದರೆ ಎಲ್ಲರೂ ಕೂಡ ಇದನ್ನು ಅಬ್ಸರ್ವ್ ಮಾಡಲಿಲ್ಲ ಅಂತ ಹೇಳಿದ್ನಲ್ಲ ಈ ವರ್ತನಶಾಸ್ತ್ರ ಅಂತೇಳಿ ನಿಮ್ಗೆ ಇದ್ದರೆ ಆನೆಗಳ ಬಗ್ಗೆ ಒಂದು ಖುಷಿ ಇದ್ದರೆ ಯಾವ ರೀತಿ ತಿಳ್ಕೊಳ್ತೀರಿ ಅಂತೇಳಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಫಸ್ಟ್ ಟೈಮು ಅದ ಕರ್ಕೊಂಡು ಬಂದಿರ್ತಾರೆ ದಸರಾಕ್ಕೆ ಅಶ್ವೋತಮಾನ ಶಿಬಿರದ ಶಿಬಿರದಿಂದ ಕರ್ಕೊಂಡು ಬಂದು ಅಲ್ಲಿ ಟ್ರೈನಿಂಗ್ ಎಲ್ಲ ಮಾಡ್ತಾ ಇರುತ್ತೆ ಅಲ್ಲಿಗೆ ರಾಮ್ಪುರದಿಂದ ಈ ಲಕ್ಷ್ಮಿ ಅಂತೇಳಿ ಇಪ್ಪತ್ತು ವರ್ಷದ ಇನ್ನೊಂದು ಹೆಣ್ಣಾನೆ ತುಂಬ ಚಿಕ್ಕ ಎಣ್ಣಾನೆ ಅದು ಅದನ್ನು ಫಸ್ಟ್ ಟೈಮ್ ಕರ್ಕೊಂಡ್ಬಂದಿರುತ್ತೆ ಅಲ್ಲಿ ಬಂದಾಗ ಗೊತ್ತಿರ್ಬೋದು ನಾವು ಕೂಡ ನಮ್ಮಲ್ಲಿ ನಾವು ಹಿರಿಯರು ಆಗಿರ್ತೀವಿ ಯುವಕರೇ ಆಗಿರ್ತೀವಿ ತುಂಟ್ರೆ ಯಾವ ರೀತಿ ಇರ್ತೀವಿ ಅಂತೇಳಿ ಅದು ಕೂಡ ಅಲ್ಲೇ ಅಷ್ಟೇ ಅಲ್ಲಿ ಇದ್ದಾಗ ಧನಂಜಯ ಇನ್ನೊಂದು ಆನೆ ಹೆಣ್ಣು ಅನೆಗಳಿದ್ದಾಗ ಬೇರೆ ಶಿಬಿರದಿಂದ ಬಂದಾಗ ತುಂಬ ಅದು ಖುಷಿ ಪಡ್ತೀವಿ ಅವು ಅಲ್ಲೆಲ್ಲೇ ನೋಡಿರ್ತೀವಿ ನಾವು ನೋಡಿರ್ತೀವಿ ನಾವು ಕೂಡ ಯಾವುದು ನಾವು ಕೂಡ ಇನ್ನೊಂದು ಮದುವೆಗೇನೋ ಇನ್ನೊಂದು ಕಾಲೇಜಿಗೆನೋ ಇನ್ನೊಂದು ಫಂಕ್ಷನ್ಗೋ ಅಲ್ಲಿಗೆ ಹೋದಾಗ ಆ ಏಜ್ ಅದವ್ರು ಇನ್ನೊಬ್ಬರ ಕಂಟ್ರಿಗೆ ಯಾವೊಂದು ಅಟ್ರಾಕ್ಷನ್ ಇರುತ್ತೆ ಅದೇ ರೀತಿ ಧನಂಜಯನಿಗೆ ಲಕ್ಷ್ಮೀನ ಖುಷಿಯಾಗಿದೆ ಅದ್ರ ಜೊತೆಯಲ್ಲಿ ಇರ್ತಾಯಿದ್ದ ಅಷ್ಟೊತ್ತಿಗೆ ಯಾವಾಗ ಅಶ್ವತ್ಥಾಮ ಎಂಟ್ರಾದನು ಅವನ ಸ್ಮಾರ್ಟ್ನೆಸ್ಸು ಏನೂ ಗೊತ್ತಿಲ್ಲ ಅದು ನೋಡಿ ಆದಮೇಲೆ ಇವನು ಲಕ್ಷ್ಮಿ ಜೊತೆ ಇಲ್ಲಿಗೆ ಸ್ಟಾರ್ಟ್ ಮಾಡಿದ ಕೊನೆ ಕೊನೆಗೆ ಆ ಲಕ್ಷ್ಮಿ ಮತ್ತು ಅಶ್ವತ್ಥಮ್ಮ ಇಡೀ ಶಿ ಅಲ್ಲಿ ಅರಮನೆ ಕ್ಯಾಂಪಲ್ಲಿ ತುಂಬ ಫೇಮಸ್ ಆಯಿತು ಲವರ್ಸ್ ಅಂತೇಳಿ ಫೇಮಸ್ ಆಯಿತು ಎಷ್ಟು ಚೆನ್ನಾಗಿ ಮುದ್ದು ಮಾಡ್ತಾಯಿದ್ವು ಅಂದರೆ ಅದು ಮನುಷ್ಯರಿಗಿಂತ ವಿಶೇಷವಾಗಿ ಆ ಸೊಂಡಿಲ್ಲಲಲ್ಲಿ ಅಪ್ಕೊಳ್ಳೋದು ಅದನ್ನು ಅದರ ಕುತ್ತಿಗೆ ನಪ್ಕೊಳ್ಳೋದು ತುಂಬ ಕೈಯಲ್ಲಿ ಇಟ್ಕೊಳ್ಳೋದು ಆಮೇಲೆ ಅದಕ್ಕೆ ಕಿಸ್ ಮಾಡೋದು ಮುದ್ದು ಮಾಡೋ ಅಂಥದ್ದು ಅದು ಕೂಡ ಅಷ್ಟೇ ಅದು ಫೋಟೋ ಫೋಟೋಸ್ಗಳೆಲ್ಲ ಇದೆ ಮನೇನು ಕೂಡ ಅದು ಸತ್ತಾಗ ಅದನ್ನು ಬರೆದೇ ನಾನು ಅದನ್ನು ನಾನು ಅದೇ ಅದೇ ಟೈಮಲ್ಲಿ ಅದನ್ನು ಬರೆದಿದ್ದೆ ಅದನ್ನು ಲವ್ವರ್ ಯಾವ ರೀತಿಯಲ್ಲಿ ಲವ್ ಮಾಡ್ತಾ ಇದ್ದೆ ಯಾರ ಅಂತೇಳಿ ಕೊನೆ ಅದನ್ನು ಇದ್ದರು ಕೊನೆಗೆ ಕೊನೆಗೆ ಲಕ್ಷ್ಮೀನ ಅದ್ರ ಪಕ್ಕದಲ್ಲಿ ಕಟ್ಟಲಿಲ್ಲ ಅಂದರೆ ಅದು ಇರ್ತಾನೆ ಇರಲಿಲ್ಲ ಅಷ್ಟೊಂದು ಗಲಾಟೆ ಮಾಡೋದು ಲಕ್ಷ್ಮೀನ ಜೊತೆಯಲ್ಲಿ ಸ್ನಾನ ಮಾಡಲಿಕ್ಕೆ ಹೋಗೋಗಾಗಿರ್ಬೋದು ತಿಂಡಿ ತಿನ್ನೋ ಆಗಿರ್ಬೋದು ಲಕ್ಷ್ಮೀ ಅಂದರೆ ಲಕ್ಷ್ಮೀ ಕೂಡ ಅಷ್ಟೇ ತುಂಬ ಇಷ್ಟಪಡ್ತಾಯಿದ್ರು ತುಂಬ ಫೇಮಸ್ ಆಗಿತ್ತು ಇದು ಶಿಬಿರದಲ್ಲಿ ಅಲ್ಲಿ ಎಲ್ಲಿ ಯಾವಾಗ ಕಣ್ಣೀರು ಬಂತು ಅಂದರೆ ಅದನ್ನು ದಸರಲ್ಲಿ ಮುಗ್ದಾದ ಮೇಲೆ ವಾಪಸ್ ಕರ್ಕೊಂಡು ಹೋಗ್ತಾರಲ್ಲ ಎಲ್ಲ ಆನೆಗಳು ಬಂದು ಎಲ್ಲ ಆನೆಗಳು ತಿಂಡಿಯೆಲ್ಲ ತಿಂದಾದ ಮೇಲೆ ಲಾರಿಗಳಿಗೆ ಹತ್ತು ಲಕ್ಷ್ಮಿ ಮತ್ತು ಅಶ್ವತ್ಥಮ್ಮ ಏನೇ ಮಾಡಿದ್ರು ಲಾರಿ ಹತ್ತಲಿಲ್ಲ ಇಬ್ಬರು ಜೊ ಬೆಟ್ಟದಾಗ ಜೊತೆಯಲ್ಲಿ ಬರೋದು ಹಾಕ್ಕೊಳ್ಳೋದು ಸೊಂಡಿಲಲ್ಲಿ ಇದನ್ನು ಲಕ್ಷ್ಮಿನ ಜೋರು ಹಿಡ್ಕೊಳ್ಳೋದು ಅಶ್ವತಮ್ಮ ಕಣ್ಣಲ್ಲಿ ನೀರು ಬರೋದು ಆಮೇಲೆ ಅದನ್ನು ಇಟ್ಕೊಳ್ಳೋಕ್ಕೆ ಹೋದರೆ ಅದು ಓಡಾಡು ಇಡೀ ಓಡಾಡಿದೆ ಆರ ಮನೆಯಲ್ಲಿ ಯಾರಿಗೂ ತೊಂದರೆ ಮಾಡಿಲ್ಲ ಎರಡೂ ಓಡಾಡಿದೆ ಎರಡೂ ಕಣ್ಣಲ್ಲಿ ನೀರು ಎಲ್ಲರೂ ಹಾಕ್ತಿದ್ದಾರೆ ಅದನ್ನು ಯಾರು ಬೇರೆ 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 ಕ್ಯಾಂಪ್ ಅದು ಒಂದೇ ಕ್ಯಾಂಪಲ್ಲ ಬೇರೆ ಬೇರೆ ಕ್ಯಾಂಪ್ ಹೌದು ಬೇರೆ ಬೇರೆ ಅದನ್ನು ಕಳಿಸಲೇಬೇಕು ಒಂದೂವರೆ ಗಂಟೆ ದೊಡ್ಡ ಮನೆ ಆಯ್ತು ಅಲ್ಲಿ ಏನು ಮಾಡಿದ್ರೆ ಅವು ಸಿಗ್ತಾ ಇರಲಿಲ್ಲ ಅವು ಓಡಾಡೋದು ಮತ್ತೆ ಬಂದು ಹಾಕ್ಕೊಳ್ಳೋದು ಮತ್ತೆ ಒಂದು ಜೊತೆಯಲ್ಲಿ ಇರೋದು ಎಲ್ಲರೂ ಕೂಡ ಹತ್ತಿರೋದು ಏನು ಏನು ಮಾಡ್ಲಿಕ್ಕಾಗಲ್ಲ ಕೊನೆಗೆ ಅಭಿಮಾನಿ ಬಂದು ಅಭಿಮಾನಿ ಅವ್ರಿಬ್ರನ್ನ ಹಿಡ್ದು ಇಬ್ಬರಿಗೂ ಒಡೆದು ತಿರುದು ಅದನ್ನು ಬೇರೆ ಬೇರೆ ಲಾರಿಗೆ ಹಾಕಿ ಕಳಿಸ್ತದ್ದು ಅಂದರೆ ಎಷ್ಟು ಲವ್ ಮಾಡ್ತು ಅಂತೇಳಿ ಇದೆಷ್ಟು ಮರೆತು ಹೋಗ್ಬಿಟ್ಟು ಮೊನ್ನೆ ಅದು ಸತ್ತಾದಾಗ ಮತ್ತೆ ತುಂಬ ಫೀಲ್ ಆಯಿತು ಅದನ್ನು ಕೂಡ ಬರೆದಿದೆ ಒಬ್ಬ ರೋಮಿಯನ್ನ ಕರ್ಕೊ ಕಳ್ಕೊಂಡಿದ್ದೀವಿ ನಾವು ಅಂತೇಳಿ ಆ ಪ್ರೀತಿ ಮಾಡೋ ಮನಸ್ಸಿದೆಯಲ್ಲ ಅದು ಆ ಇದು ಕಳ್ಕೊಂಡಿದ್ದೀವಿ ಅಂತೇಳಿ ಬರದೆ ಅದನ್ನು ನೋಡಿ ಅದು ಲಕ್ಷ್ಮಿ ಆದಮೇಲೆ ಒಂದು ಎರಡೆರಡು ವರ್ಷ ಆದಮೇಲೆ ಮತ್ತೆ ಲಕ್ಷ್ಮಿಯನ್ನು ಕರ್ಕೊಂಡು ಬಂದಾಗ ಯಾರಿಗೂ ಕೂಡ ಗೊತ್ತಾಗಲಿಲ್ಲ ತಾಲ ತಾಲೀಮ್ ಆಗ್ತಾಯಿತ್ತು ಕುಶಲ ತುಪ್ಪ ಆಯಿತು ಇದಾಯಿತು ಅದಲ್ಲೇ ಮರಿ ಹಾಕಿದೆ ಅದು ಅಂತಂದರೆ ಈ ಅದನ್ನು ಕೂಡ ನಾನು ಮೆನ್ಷನ್ ಮಾಡಿದೆ ಅವರ ಪ್ರೀತಿಯ ಫಲವಾಗಿ ಒಂದು ಕೂಸಿ ಯಾವ ರೀತಿ ಇದು ಮಾಡ್ತು ಅಂತೇಳಿ ಅದು ಅರಮನೆಯಲ್ಲಿ ಹೆರಿಗೆ ಆಗಿರೋದು ಎಷ್ಟು ಫೇಮಸ್ ಆಯಿತು ಅಂದರೆ ಮರಿ ಅದು ಮತ್ತೆ ಅದು ಪ್ರೀಮಿಯ ಚೂಡ್ ಅದು ತುಂಬ ಅದು ಯಾಕಂದ್ರೆ ಗೊತ್ತಿಲ್ಲ ಅದು ತಾಲೀಮಲ್ಲಿ ಭಾಗವಹಿಸಿರೋದಕ್ಕೋ ಅಥವಾ ಈ ಕುಲ್ ತುಪ್ಪು ಗುಂಡು ಶಬ್ದ ಇದೆಯಲ್ಲ ಹಂಗಾಗಿ ಅದು ಪ್ರೀಮೆಚ್ಯೂರ್ಡಾಗಿ ಸ್ವಲ್ಪ ಬೇಗನೆ ಜನಸಿ ಹೆರಿಗೆ ಆಗಿದೆ ಅದು ಅದು ತುಂಬ ಚೆನ್ನಾಗಿ ಆರೈಕೆ ಮಾಡಿದ್ದಾರೆ ನಮ್ಮ ಡಾಕ್ಟರ್ ಅರಣ್ಯ ಇಲಾಖೆಯವರು ಮಾಡಿದ್ದಾರೆ ಚೆನ್ನಾಗಿದೆ ಕೊನೆಗೆ ಅದನ್ನು ನಮ್ಮ ರಾಜಮೂಲ ತನದೇವರೇ ಅದಕ್ಕೆ ಅಂತೇಳಿ ದತ್ತಾತ್ರೆ ಅಂತೇಳಿ ಅದಕ್ಕೆ ಹೆಸರಿಟ್ಟಿದೆ ಮರಿ ಈಗಲೂ ಕೂಡ ತುಂಬ ಚೆನ್ನಾಗಿದೆ ಈ ರೀತಿ ಕೂಡ ಆನೆಗಳಷ್ಟೇ ತುಂಬ ಪ್ರೀತಿ ಮಾಡುವಂಥ ಆನೆಗಳಿವೆ ಯಾವುದೇ ಪ್ರಾಣಿಯಷ್ಟು ಪ್ರೀತಿ ಮಾಡುತ್ತೆ ಅಂದರೆ ನಿಮ್ಗಿನ್ನೊಂದು ಹುಲಿದೊಂದು ನಿಮಗೆ ನನ್ನ ಒಂದು ಕೇಸ್ ಕೊಡ್ತೀನಿ ಇದು ರಾಜಸ್ಥಾನದಲ್ಲಿ ಆಗಿರುವಂಥದ್ದು ರಾಜಸ್ಥಾನದ ರನ್ತಂಬೂರು ಅಂತೇಳಿ ಅಲ್ಲಿ ಅಭಯ ಅಭಯಾರಾಣ್ಯಲ್ಲಿ ಅಲ್ಲಿ ಇದೊಂದು ಇದು ಕೂಡ ಅಷ್ಟೇ ವಿಸ್ಮಯ ತುಂಬ ಈಗ ಫಾರಿನ್ನ ಕೂಡ ಬಂದು ಸ್ಟಡಿ ಮಾಡಿದ್ದಾರೆ ಅದನ್ನು ಇದು ಸಾಧ್ಯನೇ ಯಾವುದು ಸಾಧ್ಯ ಇಲ್ಲ ಅಂತ ನಾವು ಹೇಳ್ತೀವಿ ಅದು ಸಾಧ್ಯ ಆಗಿದೆ ಅಲ್ಲಿ ಅಲ್ಲಿ ಏನು ವಿಶೇಷತೆ ಅಂದರೆ ಹುಲಿಗಳಲ್ಲಿ ಹುಲಿಗಳಲ್ಲಿ ಈ ಮರಿಗಳನ್ನು ಹೆಣ್ಣು ಹುಲಿಗಳು ಹೆಣ್ಣು ಹುಲಿಗಳು ಮಾತ್ರ ಅದನ್ನು ಸಾಕ್ತವೆ ನೋಡ್ಕೊಳ್ತಾ ಕೇರ್ ತಗೊಳ್ತವೆ ಗಂಡು ಹುಲಿಗಳು ತಗೊಳ್ಳಲ್ಲ ಎಲ್ಲ ಒಂಟಿ ಉಂಟಿ ಆಗಿರುತ್ತವೆ ಅದ್ರ ಮಿಲನ ಸಂದರ್ಭದಲ್ಲಿ ಬರುತ್ತೆ ಅದು ಮಿಲನಾಗ ಆದ್ಮೇಲೆ ಗಂಡು ಹೊರಟೋಗುತ್ತೆ ಗಂಡು ಯಾವುದೇ ಕಾರಣಕ್ಕೂ ಗಂಡು ಮರಿಗಳನ್ನು ಪ್ರೀತಿ ಮಾಡಲ್ಲ ಇನ್ನೊಂದು ಸರಿನೂ ಅಲ್ಲಿ ಬಂದಾಗ ಅದರದೇ ಮರಿಗಳು ತಾಯಿ ಜೊತೆ ಇದ್ರೆ ಅದು ಕಚ್ಚಿ ಕೊಂದ್ಬಿಡ್ತವೆ ಅದನ್ನು ಅದರದೇ ಮರಿ ಆದರೂ ಕೂಡ ಕೊಂದುಬಿಡ್ತೇವೆ ಸೈಸ್ಕೊಳ್ಳೋಲ್ಲ ಅದು ತಾಯಿ ಒಂದೇ ಇರಬೇಕು ಅದಕ್ಕೆ ಮತ್ತೆ ಮತ್ತು ಅದು ಎಷ್ಟು ಈಗ ಅದು ಪ್ರಕೃತಿ ನಿಯಮ ಅದು ಯಾಕೆ ಈಗ ಆಗಿರ್ಬೋದು ನಾವು ಯೋಚನೆ ಮಾಡಿದರೆ ಹುಲಿಗಳು ಅಕಸ್ಮಾತನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ಇಷ್ಟೊತ್ತಿಗೆ ನಾವು ಯಾರು ಕೂಡ ಇಲ್ಲಿ ಬದುಕಲಿಕ್ಕೆ ಆಗ್ತಿರಲಿಲ್ಲ ಅಷ್ಟೊಂದು ಹುಲಿಗಳ ಸಂತತಿ ಆಗ್ತಾ ಇತ್ತು ಪ್ರಕೃತಿನೇ ಯಾವ ರೀತಿ ಕಂಟ್ರೋಲ್ ಮಾಡುತ್ತೆ ಅನ್ನೋದಕ್ಕೆ ಇವೆಲ್ಲೂ ಕೂಡ ಸಹಜ ನಮಗೆ ಸಿಟ್ಟು ಬರುತ್ತೆ ಯಾಕೆ ಹುಲಿ ಮರಿನೇ ಕೊಲಿತು ಅಂತೇಳಿ ಸಹಜ ಮತ್ತು ಯಾಕೆ ಹುಲಿ ಹುಲಿನೇ ಹೊಡೆದಾಡ್ಕೊಂಡು ಹಚ್ಕೊಂಡು ಸಾಯ್ತವೆ ಅಂದರೆ ಇದೆಲ್ಲೂ ಒಂದು ಕಂಟ್ರೋಲ್ ಅದು ಅದರ ಸಂಖ್ಯೆ ಕಡಿಮೆ ಆಗಬೇಕು ಅನ್ನೋದು ಪ್ರಕೃತಿಯ ನಿಯಮ ಬ್ಯಾಲೆನ್ಸ್ ಆಗಬೇಕು ಅಂತ ಕಾರಣಕ್ಕೆ ಜಾಸ್ತಿ ಇರಬಾರ್ದು ಅನ್ನೋ ಕಾರಣಕ್ಕೆ ಅದೇ ರೀತಿ ಈ ಬಿಲನ್ ಆದಮೇಲೆ ಹೆಣ್ಣೂಲಿ ಅದಕ್ಕೆ ಸಜಿದ ಅಂತ ಹೆಸರಿಡ್ತಾರೆ ಟಿ ಫೈವ್ ಅಂತೇಳಿ ಅದಕ್ಕೆ ಅವರು ಟೆಕ್ನಿಕಲ್ ನಂಬರ್ ಕೊಟ್ಟಿರ್ತಾರೆ ಅದು ಸೈಟ್ ಆಗುತ್ತೆ ಅದು ಯಾರು ಕೆ ಸೈ ಹೇಗೆ ಸೈಟ್ ಆಗುತ್ತೆ ಅಂದರೆ ಕ ಫಾರೆಸ್ಟ್ಗಳಲ್ಲೆಲ್ಲ ಟ್ರ್ಯಾಪ್ ಕೆಮರ್ ಇಟ್ಟಿರ್ತಾರೆ ಅದರಲ್ಲಿ ಪ್ರಾಣಿಗಳು ಓಡಾಡಿರೋದು ಬಂದಿರೋದು ಎಲ್ಲವೂ ಸಿಗುತ್ತೆ ಇದರಲ್ಲಿ ಎರಡು ಮರಿಗಳು ಆ ತಾಯಿ ಜೊತೆ ಕ ಸಿಗುತ್ತೆ ಅಲ್ಲಿ ತುಂಬ ಖುಷಿ ಆಗುತ್ತೆ ಅದು ತಾಯಿಗಳು ತುಂಬ ದಷ್ಟಪುಟ್ಟ ಮರಿಗಳು ದಷ್ಟಪುಟ್ಟವಾಗಿರ್ತವೆ ನಾಲ್ಕೇ ನಾಲ್ಕು ಐದು ತಿಂಗಳಲ್ಲಿ ತಿಂಗಳ ಒಳಗಡೆಗೆ ತಾಯಿ ಸತ್ತೋಗುತ್ತೆ ತಾಯಿ ಸತ್ತೋದ್ಮೇಲೆ ಇನ್ನದು ಮರಿಗಳನ್ನು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಅದು ಬಾಡಿ ಸಿಗುತ್ತೆ ಅವರಿಗೆ ಫಾರೆಸ್ಟ್ ಅವರಿಗೆ ಬಾಡಿ ಸಿಗುತ್ತೆ ಅಂತ ಏಕ್ರಿ ಆಗುತ್ತೆ ಎಷ್ಟೇ ಹುಡುಕಿದ್ರು ಮರಿಗಳು ಸಿಗಲ್ಲ ಮರಿಗಳು ಸಿಗಲ್ಲ ಅಂದರೆ ಅದು ಅದಕ್ಕೇನೂ ಗೊತ್ತಿರಲ್ಲ ಅದಕ್ಕೆ ಬೇರೆ ಯಾರು ತಿನ್ನಲಿಕ್ಕೆ ಆಗಲ್ಲ ಬೇರೆ ಯಾವ ಹುಲಿಗಳು ಕಂಡ ತಕ್ಷಣವೇ ಅದು ಕಚ್ಚಿಕೊಳ್ಳುತ್ತವೆ ಯಾವ ಯಾವ ಹುಲಿಗಳು ಕೂಡ ಅದನ್ನು ಬಿಡೋಲ್ಲ ಎಲ್ಲರೂ ತಿಳ್ಕೊಂಡ್ರು ಇಲ್ಲ ಸತ್ತೋಗಿದೆ ಅಂತ ಅದನ್ನು ಮರ್ ಮರ್ತುಬಿಟ್ರೆ ಅದನ್ನು ಅದು ಕೂಡ ಹೆಸ್ರು ಕೊಟ್ಟಿರ್ತಾರೆ ಬಿಟ್ಟಿದ್ದಾರೆ ಆರು ತಿಂಗಳಾದಮೇಲೆ ದೊಡ್ಡ ಸಂಚಲನ ಆಗುತ್ತೆ ಗಂಡು ಹುಲಿ ಜೊತೆ ಎರಡು ಹೆಣ್ಣು ಮಳಿಗೆ ಇರುತ್ತೆ ತಂದೆ ಜೊತೆ ಹೆಣ್ಣು ಎರಡು ಎರಡು ಮರಿಗಳಿರುತ್ತೆ ನಂಬಲಿಕ್ಕೆ ಆಗೋಲ್ಲ ಕೊನೆಗೆ ಯಾಕಂದರೆ ಅವ್ರಿಗೆ ಪಕ್ಕ ಗೊತ್ತಿರುತ್ತೆ ಯಾವ ಹುಲಿ ಅಂತೇಳಿ ಆ ಅಲಿಮಾ ಅಂತೇಳಿ ಆ ಹುಲಿ ಹೆಸರಿಟ್ಟಿರ್ತಾರೆ ಅದಕ್ಕೆ ಟಿ ಟ್ವೆಂಟಿ ಫೈವ್ ಅಂತೇಳಿ ಅದಕ್ಕೆ ಟೆಕ್ನಿಕಲ್ ಎಲ್ಲ ಹುಲಿಗಳು ಗೊತ್ತಿರುತ್ತೆ ಅವರಿಗೆ ಟ್ರ್ಯಾಪಲ್ಲಿ ಅಪ್ಪ ಅದು ಅದರದ್ದಪ್ಪ ಆ ಜೊತೆಯಲ್ಲಿ ಇದ್ದಾಗಲೂ ಇದಿರುತ್ತೆ ಅದು ಫೋಟೋಗಳಿರುತ್ತೆ ವೀಡಿಯೋ ಟ್ರ್ಯಾಕ್ಗಳಿರುತ್ತೆ ಆ ಗಂಡು ಅಪ್ಪನ ಜೊತೆ ಮರಿಗಳಿರುತ್ತೆ ಸಾಧ್ಯನೇ ಇಲ್ಲ ಅದು ಇಡೀ ಎಲ್ಲೂ ಕೂಡ ಹುಲಿ ಪ್ರಪಂಚದಲ್ಲಿ ತಂದೆ ಮಕ್ಕಳನ್ನ ನೋಡ್ಕೊಳ್ಳೋ ಅಂಥದ್ದು ಎಲ್ಲೂ ಇಲ್ಲ ಎಲ್ರಿಗೂ ಆಶ್ಚರ್ಯ ಆಗುತ್ತೆ ಇಲ್ಲ ಇದೇನು ಕುಂದ್ಬಿಡ್ತಾ ಕಾಣುತ್ತೆ ಇದೇನು ಇವನು ಅಕಸ್ಮಾತ್ ಸೇರಿರಬೇಕು ಹೇಳಿ ತುಂಬ ಎಲ್ಲ ಕಣ್ಣಿಡ್ತಾರೆ ಎಷ್ಟು ಚೆನ್ನಾಗಿ ಅದು ಕೇರ್ ಮಾಡ್ತಿತ್ತು ಅಂದರೆ ತಾಯಿಗಿಂತ ಹೆಚ್ಚು ಆ ಮರಿಯನ್ನ ಪ್ರೀತಿ ಮಾಡ್ತು ಅಂದರೆ ತಾಯಿ ಸತ್ತೋಗಿದ್ದು ಗೊತ್ತಾದ ಮೇಲೆ ನನ್ನ ಮರಿಗಳನ್ನು ಯಾರು ಕೊಂದ್ಬಿಡ್ತಾನೋ ಏನೋ ಸತ್ತೋಗುತ್ತೆ ಅಂತೇಳಿ ಅದು ತಾಯಿಗಿಂತ ಹೆಚ್ಚಾಗಿ ಅದಕ್ಕೆ ಪ್ರೀತಿ ಮಾಡ್ತು ಎಲ್ಲ ಅಬ್ಸರ್ವ್ ಮಾಡಿದಾಗ ಕೆವಿ ಸ್ಪೆಷಲ್ ಕ್ಯಾಮ್ರಾಗಳನ್ನು ಇಡ್ತಾರೆ ಎಲ್ಲ ಡ್ರೋನ್ ಇದನ್ನೆಲ್ಲ ಬಳಸ್ತಾರೆ ಕೊನೆಗೆ ನೋಡಿದಾಗ ಅದು ಎಷ್ಟು ಜನಕ್ಕೆ ಟ್ರೈನ್ ಕೊಡ್ತೈತೆ ಟ್ರೈನಿಂಗ್ ಕೊಡ್ತೈತೆ ಅಂದರೆ ಅವಕ್ಕೆ ಬೇಟೆ ಆಡೋದು ಯಾವ ರೀತಿ ಯಾವ ರೀತಿ ಓಡಬೇಕು ಯಾವ ರೀತಿ ಉಂಚು ಹಾಕಬೇಕು ಎಲ್ಲವನ್ನು ಕೂಡ ಅದನ್ನು ಮಾರಿಗಳಿಗೆ ನೋಡಿ ಮಾರಿಗಳು ಚೆನ್ನಾಗಿ ತಿಂದು ತಿಂದು ದಷ್ಟುಪುಷ್ಟ ಪುಷ್ಟವಾಗಿರುತ್ತೆ ಕ್ಯಾಮ್ರಾದಲ್ಲಿ ಇನ್ನೊಂದು ಆಶ್ಚರ್ಯ ರೆಕಾರ್ಡ್ ಆಗುತ್ತೆ ಆ ಟೈಮ್ ಬಂದಾಗೆಲ್ಲ ಮತ್ತೆ ಅದರ ವೇಟಿಂಗ್ ಟೈಮ್ ಬಂದಾಗ ಹೆಣ್ಣು ಹುಲಿ ಬರುತ್ತೆ ಹೆಣ್ಣು ಹುಲಿ ಬಂದಾಗ ಗಂಡು ಹೆಣ್ಣು ಇದ್ದಾಗ ಯಾರನ್ನೂ ಕೂಡ ಹತ್ರ ಬಿಟ್ಕೊಳ್ಳಲ್ಲ ಅದು ಪಕ್ಕದಲ್ಲಿದ್ದ ಮರಿಗಳನ್ನು ಕೊಂದ್ಬಿಡ್ತವೆ ಇಟ್ಕೊಳ್ಳಲ್ಲ ಈ ಹೆಣ್ಣು ಹುಲಿಗೆ ಮರಿಗಳು ಇರೋದು ನೋಡಿ ಸಿಟ್ಟು ಬರುತ್ತೆ ಎಗರುತ್ತೆ ಅದು ಹೆಣ್ಣು ಹುಲಿ ಹೊರಗಿಂದ ಬಂದಿದ್ದು ಮರಿಗಳನ್ನು ಕೊಲ್ಲಿಕ್ಕೆ ತಕ್ಷಣಕ್ಕೆ ಇದಾಗ್ ಅಡ್ಡ ನಿಲ್ಲುತ್ತೆ ಇದು ಅಡ್ಡ ನಿಂತು ಮರಿಗಳಿಗೆ ರಕ್ಷಣೆ ಮಾಡುತ್ತೆ ಜೋರು ಮಾಡುತ್ತೆ ಹೆಣ್ಣು ಹುಲಿನ ಓಡಿಸ್ತದೆ ವಾಪಸ್ ಓಡಿಸ್ತೆ ಮರಿಗಳ ಜೊತೆ ಇರುತ್ತೆ ಇದೆಲ್ಲೂ ಕೂಡ ರೆಕಾರ್ಡ್ ಆಗಿರೋದು ಗೂಗಲ್ ನೋಡಿರಿ ನಿಮ್ಗೆ ಗೂಗಲ್ ಸಿಗುತ್ತೆ ಇಲ್ಲವೇ ಇಲ್ಲ ಸಾಧ್ಯನೇ ಇಲ್ಲ ಯಾರು ಕೂಡ ನಂಬಲ್ಲ ಯಾರು ಕೂಡ ನಂಬಲ್ಲ ಇದನ್ನು ಮನೆಯಾಗಿದ್ದು ಎಷ್ಟು ಸಂಚಲನ ಆಗುತ್ತೆ ಪ್ರಾಣಿ ಅಂದರೆ ಫಾರಿನ್ದನ್ನು ಕೂಡ ಬರ್ತಾರೆ ಅಬ್ಸರ್ವ್ ಮಾಡ್ತಾರೆ ನೋಡ್ತಾರೆ ಯಾವ ರೀತಿ ಸಾಧ್ಯ ಇದು ಒಂದು ಹುಲಿ ಈ ರೀತಿ ಮಾತೃ ಹೃದಯ ಇರುವಂಥ ಹುಲಿಯನ್ನು ತುಂಬ ಇಡೀ ಪ್ರಪಂಚದ ಎಲ್ಲ ಕಡೆಯಿಂದೂ ಫೇಮಸ್ ಆಗಿದೆ ಅಲಿಮಾ ಅಂತ ಆದರೆ ಹೆಸರು ಟಿ ಟ್ವೆಂಟಿ ಟು ಟಿ ಟ್ವೆಂಟಿ ಫೈವ್ ಗೂಗಲಲ್ಲಿ ಈಗಲೂ ಹೊಡೀರಿ ನಿಮಗೆ ಸಿಗುತ್ತೆ ಅಪ್ಪ ಇದು ಮಾದರಿಯದ ಅಪ್ಪ ಅಂತೇಳಿ ದೊಡ್ಡ ಪ್ರಶಸ್ತಿನೇ ಕೊಡ್ಬೋದೇನು ಅಲ್ಲ ಅಥವಾ ಫಂಕ್ಷನ್ ಮಾಡ್ತಾಯಿದ್ರು ಏನು ಗೊತ್ತಿಲ್ಲ ತುಂಬ ಚೆನ್ನಾಗಿ ಕೇರ್ ಮಾಡುತ್ತೆ ಒಂದು ಅದು ಒಂದು ಜಿಂಕೆ ಮರಿನ ಈ ಮಕ್ಕಳೇ ಹೋಗಿ ಭೇಟಿ ಆಡಿರೋದು ಕೂಡ ರೆಕಾರ್ಡ್ ಆಗಿದೆ ಅದು ಖುಷಿ ಪಡುತ್ತೆ ಇದು ಹೋಗಿ ಅದನ್ನು ನೆಕ್ಕುತ್ತೆ ಮೈ ಮೇಲೆ ನೆಕ್ಕುತ್ತೆ ನೀವು ರೆಡಿಯಾಗಿದ್ದೀರಿ ಅಂತೇಳಿ ಇನ್ನೊಂದು ಬಹುಶಃ ಒಂದು ಒಂದು ಎರಡು ವರ್ಷನ ಆಗಿರ್ಬೇಕಂತ ಕಾಣುತ್ತೆ ಆ ಗಂಡು ಹುಲಿನ ಸತ್ತೋಗ್ಬಿಡ್ತೆ ಅದು ಎಲ್ಲ ರೆಡಿ ಆದಮೇಲೆ ಇನ್ನೊಂದು ಹುಲಿ ಜೊತೆ ಒಡೆದಾಡಿದಾಗ ಅದು ಟಿ ಸಿಕ್ಸ್ಟಿ ಸಿಕ್ಸ್ ಅಂತ ಸಿಕ್ಸ್ ಅಂತೇಳಿ ಅದರದ್ದು ಹೆಸರು ಅದ್ರದ್ದು ಆ ಹುಲಿ ಜೊತೆ ಗಂಡು ಹುಲಿ ಅದು ಇದು ಸ್ವಲ್ಪ ಏಜ್ ಆಗಿರುತ್ತೆ ಅದು ಚೆನ್ನಾಗಿರುತ್ತೆ ಅದು ಇದನ್ನ ಕಚ್ಚಿ ಕುಂದಿ ಕುಂದ್ಬಿಟ್ಟಿರುತ್ತೆ ಅಷ್ಟೊತ್ತಿಗೆ ಮಕ್ಕಳು ರೆಡಿ ಆಗಿರುತ್ತೆ ಮಕ್ಕಳು ಹೆಗ್ಲೂ ಕೂಡ ಆ ಬೆರನೇಲಿ ಇದೆ ಅದಕ್ಕಿಂತ ಹೆಚ್ಚಾಗಿ ಯಾವ ರೀತಿ ಪ್ರೀತಿ ಮಾಡ್ತವೆ ಆ ಮಕ್ಕಳನ್ನ ಯಾವ ರೀತಿ ಬರೀ ಮನುಷ್ಯರಂತೂ ಬೇಕು ಅಂತ ಇಲ್ಲಲ್ಲ ಅಪರೂಪದ್ದು ಅಪರೂಪ ಎಲ್ಲ ಹುಲಿಗಳು ಇಲ್ಲ ಎಲ್ಲ ಹುಲಿಗಳು ಸಾಧ್ಯನೇ ಇಲ್ಲ ಇದು ಅಪ ಅಪರೂಪ ಇದು ನಮ್ಮ ನಾವು ಕೂಡ ಸ್ಪೆಷಲ್ ಕ್ಯಾರೆಕ್ಟರ್ ಕೆಲವರ್ಲಿ ಇರ್ತಲ್ಲ ಕೆ ನೀವು ಎಷ್ಟೇ ಇದು ಮಾಡಿ ಸಿಟ್ಟು ಬರೋಲ್ಲ ಎಷ್ಟೋ ಬೈರಿ ಏನೂ ಆಗಲ್ಲ ಅಷ್ಟೊಂದು ಖುಷಿಯಾಗಿರುತ್ತೆ ಅದೇ ರೀತಿ ಕೆಲವು ಹುಲಿಗಳಲ್ಲೂ ಕೂಡ ಇಂಥ ಘಟನೆಗಳು ಆಗಿರುತ್ತೆ